हलो मक्कले नमस्कार नगु नगुत्ताी मगु नी नगु अल पाठद हेसरे नक्करे चंद लोकवे चंद अल मने अंद नेम्मदी शांति ऐन ननगे बंद वीडियो नानूग निम्मे तोरस्ता यहा वीडियो ರಾಷ್ಟ್ರೀಯ ದುರಂತ ಕಾರಣಗಳು ಹಾಗೂ ಪರಿಹಾರಗಳು ಜನಸಂಖ್ಯೆಯ ಹೆಚ್ಚಳದಿಂದಾಗಿ ಬಡತನವು ಹೆಚ್ಚಿದಾಗ ಅನಿವಾರ್ಯವಾಗಿ ತಮ್ಮ ಮಕ್ಕಳನ್ನು ಕೆಲಸಕ್ಕೆ ಬಳಸಿಕೊಂಡು ದುಡಿಯುತ್ತಾರೆ ತಂದೆ ತಾಯರನ್ನು ಕಳಕೊಂಡ ಮಕ್ಕಳು ಹೊಟ್ಟೆ ಪಾಡಿಗೋಸ್ಕರ ದುಡಿಯುವುದು ನಾವು ಕಾಣಬಹುದು ನನ್ನ ಹೆಸರು ರಕ್ಷ ನಾನು ನಾಲ್ಕನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ ನಾನು ಇಲ್ಲಿ ಬಾಲಕಾರ್ಮಿಕತನದ ಕುರಿತಾಗಿ ಸಣ್ಣ ಟಿಪ್ಪಣಿಯನ್ನು ಹೇಳ್ತೇನೆ ಬಾಲಕಾರ್ಮಿಕತನ ನಾವು ಹೆಚ್ಚಾಗಿ ಕಾಣುವುದು ಮತ್ತು ಕೇಳುವುದು ಬಾಲಕಾರ್ಮಿಕತನದ ಕುರಿತಾಗಿ ಇದಕ್ಕೆ ಮುಖ್ಯ ಕಾರಣ ವಿದ್ಯಾಭ್ಯಾಸ ಲಭಿಸದೇ ಇರುವುದು ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಎಂಬ ಮಾತಿದೆ ಬಡವರ ಮಕ್ಕಳಿಗೆ ಹೆಚ್ಚಾಗಿ ವಿದ್ಯಾಭ್ಯಾಸವು ಲಭಿಸುವುದಿಲ್ಲ ಅದರಿಂದಾಗಿ ಅವರು ಎಳೆಯ ವಯಸ್ಸಿನಲ್ಲೇ ಕೆಲಸಕ್ಕೆ ಹೋಗಬೇಕಾಗಿ ಬರುತ್ತದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಾಯತ್ರಿ ಈಗ ನಾನು ನಿಮಗೆಲ್ಲರಿಗೂ ಬಾಲಕಾರ್ಮಿಕರ ಕುರಿತಾದ ಒಂದು ಚಿಕ್ಕ ವಿವರಣೆಯನ್ನು ಹೇಳಬಯಸುತ್ತೇನೆ ದೇಶ ವಿದೇಶದಲ್ಲಿ ಚಿಕ್ಕ ಮಕ್ಕಳನ್ನು ಕೆಲಸಕ್ಕೆ ಸೇರಿಸುವುದು ಕಂಡುಬರುತ್ತದೆ ಮಕ್ಕಳು ದಿನನಿತ್ಯ ಹಾಗೂ ದೀರ್ಘಾವಧಿ ದುಡಿಮೆಯ ಉದ್ಯೋಗವನ್ನು ಬಾಲಕಾರ್ಮಿಕ ಎಂದು ಕರೆಯಲಾಗುತ್ತದೆ ಇದು ಮಕ್ಕಳ ಮೇಲೆ ಶೋಷಣೆಯನ್ನು ಹೇರಲಾಗುತ್ತದೆ ಚಿಮಣಿಯನ್ನು ಶುದ್ಧೀಕರಿಸಲು ಯಂತ್ರಗಳ ಕೆಳಗಿನಿಂದ ಹತ್ತಿ ಉಂಡೆಗಳನ್ನು ತರಲು ಮತ್ತು ಕಲ್ಲಿದ್ದಲು ಗಣಿಗಳಲ್ಲಿ ಕಿರಿದಾದ ಸುರಂಗ ಮಾರ್ಗದಲ್ಲಿ ತೇವಣಿ ಕೆಲಸ ಮಾಡಲು ಮಕ್ಕಳನ್ನು ಉಪಯೋಗಿಸುತ್ತಿದ್ದರು ವಿದ್ಯಾರ್ಥಿನಿ ಕೃಷ್ಣಪ್ರಿಯ ಬಾಲಕಾರ್ಮಿಕರು ಇಂದಿನ ಮಕ್ಕಳು ಮುಂದಿನ ಜನಾಂಗ ಮೇಲೋ ಕೀಳೋ ಜಾತಿ ಮತ ಧರ್ಮ ಭೇದವಿಲ್ಲದೆ ನಮ್ಮ ಸಮಾಜದಲ್ಲಿ ಎಲ್ಲ ಮಕ್ಕಳಿಗೂ ಸಮಾನವಾದ ಹಕ್ಕುಗಳಿವೆ ಅದರಲ್ಲಿ ಮುಖ್ಯವಾದದ್ದು ವಿದ್ಯಾಭ್ಯಾಸದ ಹಕ್ಕು ಸಮಾಜ ಎಷ್ಟೇ ಮುಂದುವರಿದಿದ್ದರೂ ಇಂದು ಸಹ ಕೆಲವು ಕಡೆಗಳಲ್ಲಿ ಮಕ್ಕಳು ತಮ್ಮ ಮೂಲಭೂತ ಹಕ್ಕುಗಳಿಂದ ವಂಚಿತರಾಗುತ್ತಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತನುಶ್ರೀ ನಾನು ಜಿಎಸ್ಬಿಎಸ್ ಕುಂಬಳೆ ಶಾಲೆಯ 4A ತರಗತಿಯಲ್ಲಿ ಕಲಿಯುತ್ತಿದ್ದೇನೆ ಇಂದು ನಾನು ಬಾಲಕಾರ್ಮಿಕರ ಬಗ್ಗೆ ಒಂದು ಸಣ್ಣ ಟಿಪ್ಪಣಿಯನ್ನು ಹೇಳಬಯಸುತ್ತೇನೆ ಬಾಲಕಾರ್ಮಿಕರೆಂಬುದು ನಮ್ಮ ರಾಷ್ಟ್ರದ ಮಕ್ಕಳಿಗೆ ಅತಿ ದೊಡ್ಡ ದುಷ್ಪರಿಣಾಮವಾಗಿ ಪರಿಗಣಿಸಿದೆ ಇದನ್ನು ಶ್ರೀಮಂತರು ಬಡವರ ಮೇಲೆ ಸತತವಾಗಿ ನಡೆಸುತ್ತಲೇ ಇದೆ ಯಾಕೆಂದರೆ ದೊಡ್ಡವರು ಮಾಡುವ ಕೆಲಸವನ್ನು ಚಿಕ್ಕ ಮಕ್ಕಳ ಕೈಯಲ್ಲಿ ಮಾಡಿಸಿ ಹಣ ಉಳಿಸುತ್ತಾರೆ ಶ್ರುತಿ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಜಿಬೇಲು ಅನಾಥರನ್ನು ದೇವರು ಕಾಪಾಡಿಯೇ ಕಾಪಾಡುತ್ತಾರೆ ಅನಾಥರ ಜೀವನ ಕಷ್ಟದಾಯಕವಾಗಿದೆ ಸಮಾಜದಲ್ಲಿ ಅನಾಥರನ್ನು ಪ್ರೀತಿಯಿಂದ ನೋಡಬೇಕು ಒಂದು ಶಿಕ್ಷಣ
ಹೆಚ್ಚಾಗಿ ಅನಾಥರು ಶಿಕ್ಷಣದಿಂದ ವಂಚಿತರಾಗುತ್ತಾರೆ. ಶಿಕ್ಷಣವು ಶಿಕ್ಷೆಯಾಗದೆ ಆಸಕ್ತಿಯಾಗಿರಲಿ. ಶಿಕ್ಷಣ ಇದ್ದರೇನೇ ಜೀವನ ಬೆಳಕಾಗುವುದು. ಬರಗಾಲ ಮರೆ ಬಾರದಿದ್ದರೆ ಬರಗಾಲ ಬಂದೇ ಬರುತ್ತದೆ. ಬರಗಾಲದಿಂದಾಗಿ ಕೃಷಿಕರು ಗಂಗಾಲಾದರು. ಬರಗಾಲದಿಂದಾಗಿ ಬೆಳೆ ಬೆಳೆ ಊಟಕ್ಕೆ ಕಷ್ಟವಾಯಿತು. ನನ್ನ ವಾಕ್ಯ ಅನಾಥರನ್ನು ದೇವರು ಕಾಪಾಡಿಯೇ ಕಾಪಾಡುತ್ತಾರೆ. ಅನಾಥರ ಜೀವನ ಕಷ್ಟದಾಯಕವಾಗಿದೆ. ಸಮಾಜದಲ್ಲಿ ಅನಾಥರನ್ನು ಪ್ರೀತಿಯಿಂದ ನೋಡಬೇಕು. ಎರಡು, ಶಿಕ್ಷಣ ಹೆಚ್ಚಾಗಿ ಅನಾಥರು ಶಿಕ್ಷಣದಿಂದ ವಂಚಿತರಾಗುತ್ತಾರೆ. ಶಿಕ್ಷಣವು ಶಿಕ್ಷೆಯಾಗದೆ ಆಸಕ್ತಿಯಾಗಿರಲಿ. ನಮ್ಮ ಜೀವನ ಬೆಳಕಾಗಲು ಶಿಕ್ಷಣ ಬೇಕೇ ಬೇಕು. ಬರಗಾಲ ಮಳೆ ಬಾರದಿದ್ದರೆ ಬರಗಾಲ ಬಂದೇ ಬರುತ್ತದೆ. ಬರಗಾಲದಿಂದಾಗಿ ಕೃಷಿಕರು ಕಂಗಾಲಾದರು. ಬರಗಾಲ ಬಂದು ಒಂದು ಊಟಕ್ಕೆ ಕಷ್ಟವಾಯಿತು. ವಲಸೆ ಈ ಕೊರೋನಾದಿಂದಾಗಿ ವಲಸೆ ಹೋದ ಕಾರ್ಮಿಕರು ಊರಿಗೆ ಬಂದರು. ಹಕ್ಕಿಗಳ ಹವಾಮಾನಕ್ಕೆ ಅನುಗುಣವಾಗಿ ವಲಸೆ ಹೋಗುತ್ತೇವೆ. ವಲಸೆ ಕಾರ್ಮಿಕರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಾರೆ. ಆಶ್ರಯ ನಾವು ಅನಾಥ ಮಕ್ಕಳಿಗೆ ಆಶ್ರಯ ನೀಡಬೇಕು. ವಲಸೆ ಬಂದ ಮಕ್ಕಳಿಗೆ ಆಶ್ರಯ ನೀಡಿ ಉಚಿತ ಶಿಕ್ಷಣ ನೀಡಬೇಕು. ಹೆತ್ತವರ ಆಶ್ರಯದಲ್ಲಿ ಮಕ್ಕಳು ಆನಂದದಿಂದ ಬೆಳೆಯುತ್ತಾರೆ. ನಮಸ್ತೆ ಟೀಚರ್, ನನ್ನ ಹೆಸರು ಅನಗ. ನಾನು 4ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನಾನು ಕೆಲವೊಂದು ವಾಕ್ಯಗಳನ್ನು ಹೇಳುತ್ತೇನೆ. ಅನಾಥ, ತಾಯಿ ತಂದೆ ಇಲ್ಲದವರು ಅನಾಥರಾಗಿದ್ದಾರೆ. ಅನಾಥರಾದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಅನಾಥರನ್ನು ದೇವರು ಕೈಬಿಡುವುದಿಲ್ಲ ಎನ್ನುವ ಮಾತಿದೆ. ಶಿಕ್ಷಣ ಶಾಲೆಯಿಂದ ಮಕ್ಕಳಿಗೆ ಶಿಕ್ಷಣ ಲಭಿಸುತ್ತದೆ. ಉನ್ನತ ಶಿಕ್ಷಣ ಇದ್ದರೆ ಉದ್ಯೋಗ ದೊರಕುತ್ತದೆ. ನಮ್ಮ ಊರಿನಲ್ಲಿ ಶಿಕ್ಷಣದಿಂದ ವಂಚಿತರಾದ ಹಲವು ಮಕ್ಕಳಿದ್ದಾರೆ. ಬರಗಾಲ ಬರಗಾಲ ಬಂದರೆ ಜೀವನ ಅಸಾಧ್ಯ. ಕಾಡು ನಾಶಗೊಳಿಸಿದರೆ ಬರಗಾಲ ಬರುತ್ತದೆ. ಬರಗಾಲ ಎಂದರೆ ಮನುಷ್ಯ ಹೆದರುತ್ತಾನೆ. ವಲಸೆ ಮನುಷ್ಯರಲ್ಲದೆ ಕಾಡು ಪ್ರಾಣಿ ಪಕ್ಷಿಗಳು ವಲಸೆ ಹೋಗುತ್ತಾರೆ. ತಮ್ಮ ವಾಸಸ್ಥಳದಲ್ಲಿ ಉಳಿಗಾಲ ಇಲ್ಲದರೆ ಎಲ್ಲರೂ ವಲಸೆ ಹೋಗುತ್ತಾರೆ. ವಲಸೆಯಲ್ಲಿ ಹಲವು ವಿಧಗಳಿವೆ. ಆಶ್ರಯ ತಾಯಿ ತಂದೆ ಮಕ್ಕಳಿಗೆ ಆಶ್ರಯ ನೀಡುತ್ತಾರೆ. ಕಾಡು ಪ್ರಾಣಿ ಪಕ್ಷಿಗಳಿಗೂ ಆಶ್ರಯ ನೀಡುತ್ತದೆ. ನೀರು ಸರ್ವ ಜೀವಜಾಲಗಳಿಗೂ ಆಶ್ರಯ ಆಗಿದೆ. ಧನ್ಯವಾದಗಳು. ಅನಾಥ ಅಪ್ಪ ಅಮ್ಮ ಇಲ್ಲದವರು ಅನಾಥರು ಆಗಿದ್ದಾರೆ. ಅನಾಥ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಅನಾಥರನ್ನು ದೇವರು ಕೈಬಿಡುವುದಿಲ್ಲ ಎಂಬ ಮಾತಿದೆ. ಶಿಕ್ಷಣ ಶಾಲೆಯಿಂದ ನಮಗೆ ಶಿಕ್ಷಣ ಲಭಿಸುತ್ತದೆ. ಉನ್ನತ ಶಿಕ್ಷಣ ಇದ್ದರೆ ಉದ್ಯೋಗ ದೊರಕುತ್ತದೆ. ನಮ್ಮ ಊರಿನಲ್ಲಿ ಶಿಕ್ಷಣದಿಂದ ವಂಚಿತರಾದ ಹಲವು ಮಕ್ಕಳಿದ್ದಾರೆ. ಬರಗಾಲ ಬಂದರೆ ಜೀವನ ಅಸಾಧ್ಯ. ಕಾಡು ಮರಗಳನ್ನು ನಾಶಗೊಳಿಸಿದರೆ ಬರಗಾಲ ಬರುತ್ತದೆ. ವಲಸೆ ಕೆಲಸಕ್ಕೆ ಬೇಕಾಗಿ ಜನರು ತನ್ನ ಊರನ್ನು ಬಿಟ್ಟು ಬೇರೆ ಊರಿಗೆ ವಲಸೆ ಹೋಗುತ್ತಾರೆ. ಮಕ್ಕಳೇ ಅಭಿನಂದನೆಗಳು. ನೋಡಿ ಇನ್ನೊಂದು ಬರ್ತದೆ. ಇನ್ನೊಂದು ಯಾವುದು? ಪಾಠವನ್ನು ಓದಿದವರಿಗೆ ಗೊತ್ತಾಗ್ತದೆ, ಯಜಮಾನ ಅಂತ ಪಾಠ ಪುಸ್ತಕದಲ್ಲಿ ಮಾಲೀಕ ಅಂತ ಇರೋದು. ನಿಮಗೆ ಕೊಟ್ಟ ಆಕ್ಟಿವಿಟಿಯಲ್ಲಿ ಹೇಗಿತ್ತು? ಯಜಮಾನೋ ಅಲ್ಲ. ಅದೇ ರೀತಿ ಬೇರೆ ಯಾವುದು ಬಂದಿದೆ? ಅಧಿಕೋ, ಅದು ಕೂಡ ಹಾಗೆ. ಅದಕ್ಕೆ ಸರಿ ಸಮಾನವಾದ ಪದ ಇಲ್ಲೇನು ಬಂದಿದೆ? ಯಸ್, ಅದು ನೋಡಿ,
ನಿಮ್ಮ ಸ್ಕ್ರೀನಲ್ಲಿ ಬಂದಿದೆ ನೋಡಿ, ನೀವು ಕೂಡ ಬರೆದದ್ದು ಹೀಗೆ ಉಂಟ ನೋಡಿ, ತಪ್ಪಿದ್ರೆ ಸರಿ ಮಾಡಿ. ನೋಡ್ತಾ ಇದ್ದೀರಾ, ಪೇಜ್ 53ರಲ್ಲಿ ಇರುವಂತಹ ಪದಗಳು. ಮತ್ತೆ ಒಂದು ಚಟುವಟಿಕೆ ಕೊಟ್ಟಿದ್ದೇನೆ, ಯಾವುದದು? ಅನುಭವವನ್ನು ಹೇಳಲಿಕ್ಕೆಲ್ಲ ನಮ್ಮ ಅನುಭವವನ್ನು ಹೊತ್ತುಕೊಂಡು ಬಂದಿದ್ದಾರೆ. ಯಾವ ಶಾಲೆಯ ಮಕ್ಕಳು? ಶಾನ್ವಿ ಎಸ್ ಕುಮಾರ್, ಜಿ ಎಲ್ ಪಿ ಎಸ್ ಮಜ್ವೈಲ್. ಎಸ್, ಅವಳ ಅನುಭವ ಹೇಗೆ ನೋಡೋಣ. ನೋಡೋಣ. ಎಲ್ಲರಿಗೂ ವಂದನೆಗಳು. ನಾನು ಶಾನ್ವಿ ಎಸ್ ಕುಮಾರ್, ಮಜ್ವೈಲ್ ಶಾಲೆ. ನಾನು ಹಿರಿಯರಿಗೆ ಮನೆಗೆಲಸದಲ್ಲಿ ಸಹಾಯ ಮಾಡುತ್ತೇನೆ. ಇದು ನನಗೆ ಖುಷಿ ತಂದಿದೆ. ಅಜ್ಜಿಯೊಂದಿಗೆ ಕೆಲಸ ಮಾಡುವುದೆಂದರೆ ನನಗೆ ತುಂಬಾ ಇಷ್ಟ. ಅಜ್ಜಿ ನನ್ನನ್ನು ಮುದ್ದು ಮಾಡಿ ಕೆಲಸಗಳನ್ನು ಮಾಡಿಸುತ್ತಾರೆ. ಅದೇನೆಂದರೆ ಗುಡಿಸುವುದು, ಪಾತ್ರೆ ತೊಳೆಯುವುದು, ನೆಲ ಉಜ್ಜುವುದು, ಹುಲ್ಲು ತೆಗೆಯುವುದು, ಹೀಗೆ ಹಲವು ಕೆಲಸಗಳನ್ನು ಮಾಡಿಸುತ್ತಾರೆ. ಕೆಲಸಗಳನ್ನೆಲ್ಲ ಮಾಡಿ ಮುಗಿಸಿದಾಗ ನನಗೆ ಮಿಠಾಯಿ ಕೊಡುತ್ತಾರೆ. ಅದರ ಆಸೆಗೆ ನಾನು ಬೇಗನೆ ಕೆಲಸಗಳನ್ನು ಮಾಡುತ್ತೇನೆ. ಒಂದು ದಿನ ನಾನು ನೀರೆಲ್ಲ ಹಾಕಿ ಉಜ್ಜುತ್ತಾ ಇದ್ದಾಗ ಅಲ್ಲಿಗೆ ಅಣ್ಣ ಓಡಿ ಬಂದ. ಓಡಿ ಬಂದು ಜಾರಿ ಬಿದ್ದ. ಆಗ ಅಣ್ಣ ನನಗೆ ಪೆಟ್ಟು ಕೊಟ್ಟನು. ಅಂದಿನಿಂದ ನಾನು ತುಂಬ ನೀರು ಹಾಕಿ ಉಜ್ಜೋದಿಲ್ಲ. ನಾನು ಅಡಿಗೆ ಕೋಣೆಗೆ ಅಮ್ಮನಿಗೆ ಸಹಾಯ ಮಾಡಲು ಹೋದೆ. ಬೇಕಾದ ಪಾತ್ರೆಗಳು, ತರಕಾರಿಗಳನ್ನು ಕೊಡುತ್ತಾ ಇದ್ದೆ. ಅಮ್ಮ ನನ್ನಲ್ಲಿ ನೀರುಳ್ಳಿ ಸಿಪ್ಪೆ ತೆಗೆಯಲು ಹೇಳಿದ್ದರು. ಪ್ರತಿ ಸಲವೂ ಕಣ್ಣೀರು ಬರುತ್ತದೆ. ಅಕ್ಕಿಯಿಂದ ಕಲ್ಲು ತೆಗೆದು ತೊಳೆದು ಕೊಡುತ್ತೇನೆ, ತರಕಾರಿ ತೊಳೆದು ಕೊಡ್ತೇನೆ. ಹೀಗೆ ಬರುವಾಗ ಕಡಲೆ ತಂದು ನಾನು ಮತ್ತು ಅಣ್ಣನು ತಿನ್ನುತ್ತೇವೆ. ಕೊಡದಿದ್ದರೆ ಬೇಸರವಾಗುತ್ತದೆ. ಮರುದಿನ ಕೆಲಸ ಮಾಡಲು ಆಸಕ್ತಿ ಇಲ್ಲ, ಸಿಟ್ಟು ಬರುತ್ತದೆ. ತರಕಾರಿ ಗಿಡಗಳಿಗೆ, ಹೂವಿನ ಗಿಡಗಳಿಗೆ ಅಮ್ಮನಿಗೆ ನೀರು ಹಾಕಲು ಸಹಾಯ ಮಾಡುತ್ತೇನೆ. ತೋಟದಲ್ಲಿ ಆದ ಗುಲಾಬಿ ಮತ್ತು ಮಲ್ಲಿಗೆಯನ್ನು ನನಗೆ ಕೊಯ್ದು ಕೊಡ್ತಾರೆ. ಅದನ್ನು ಬಲ್ಲಿಯಿಂದ ಕಟ್ಟಿ ನನಗೆ ಮುಡಿಸುತ್ತಾರೆ. ಆ ದಿವಸ ಅಂಗಡಿಗೆ ಹೋಗುವುದೆಂದರೆ ನನಗೆ ತುಂಬ ಇಷ್ಟ. ಸಾಮಾನು ತರಲು ಹೇಳಿದರೆ ನನಗೆ ತುಂಬ ಖುಷಿಯಾಗುತ್ತದೆ. ಕೊರೋನಾದ ಈ ಸಮಯದಲ್ಲಿ ತುಂಬ ಕೆಲಸ ಕಲಿತ ಸಂತೋಷನಾಗಿದ್ದೇನೆ. ಅಭಿನಂದನೆಗಳು. ಗುಡ್. ಇನ್ನು ಶ್ರುತಿ ಬಿ, ಇವಳ ಅನುಭವವನ್ನು ನಾವು ನೋಡೋಣ. ನಮಸ್ತೆ, ನನ್ನ ಹೆಸರು ಶ್ರುತಿ ಬಿ. ಎಯುಪಿ ಶಾಲೆ ಧರ್ಮತಡ್ಕದಲ್ಲಿ ಕಲಿತಾ ಇದ್ದೇನೆ. ನಾನು 4ನೇ ತರಗತಿಯಲ್ಲಿ ಕಲಿತಾ ಇದ್ದೇನೆ. ನಾನು ಮಾಡಿದ ಸಹಾಯಗಳು: ಅಕ್ಕ ತಿಂಡಿ ಮಾಡುವಾಗ ಬೇಕಾದ ಸಾಮಗ್ರಿಗಳನ್ನು ತಂದುಕೊಡುವುದು, ಅಮ್ಮನಿಗೆ ಪುಸ್ತಕ ತಂದುಕೊಡುವುದು, ತಮ್ಮ ಟಿವಿ ನೋಡುವಾಗ ಕಾರ್ಟೂನ್ ಚಾನೆಲ್ ಹಾಕಿಕೊಡುವುದು, ಅಕ್ಕ ತಿಂಡಿ ಮಾಡುವಾಗ ಬೇಕಾದ ತರಕಾರಿಗಳನ್ನು ತುಂಡು ಮಾಡಿ ಕೊಡುವುದು, ಎಲ್ಲರಿಗೂ ಬೇಕಾದ ಸಹಾಯವನ್ನು ಮಾಡುವುದು, ಮನೆ ಶುಚಿಗೊಳಿಸಲು ಅಕ್ಕನಿಗೆ ಸಹಾಯ ಮಾಡುವುದು, ತಿಂಡಿ ಮಾಡಲು ಸಹಾಯ ಮಾಡುವುದು, ಬಟ್ಟೆಯನ್ನು ಮಡಚಿ ಇಡಲು ಸಹಾಯ ಮಾಡುವುದು. ಅನುಭವ ಬರೆಯುವ: ಅಕ್ಕನಿಗೆ, ಅಮ್ಮನಿಗೆ, ತಮ್ಮನಿಗೆ ಸಹಾಯ ಮಾಡಿದಾಗ ತುಂಬ ಸಂತೋಷವಾಯಿತು, ತುಂಬ ಖುಷಿಯಾಯಿತು. ಅಕ್ಕನಿಗೆ, ಅಮ್ಮನಿಗೆ, ತಮ್ಮನಿಗೆ ಸಹಾಯ ಮಾಡಿದಾಗ ಎಲ್ಲರಿಗೂ ಸಹಾಯ ಮಾಡಿದ ಹಾಗೆ ಆಯಿತು. ಅಕ್ಕನಿಗೆ ಸಹಾಯ ಮಾಡಿದಾಗ ಎಲ್ಲರಿಗೂ ತುಂಬ ಸಹಾಯ ಮಾಡಿದ ಹಾಗೆ ಆಯಿತು. ಸಹಾಯ ಮಾಡಿದಾಗ ನನಗೆ ತುಂಬ ಸಮಾಧಾನ ಆಯಿತು. ನನಗೆ ಎಲ್ಲರಿಗೂ ಸಹಾಯ ಮಾಡಲು ತುಂಬಾ ಇಷ್ಟ. ಧನ್ಯವಾದ. ನೋಡಿ, ಧನರಾಜ್ ವಿ ಎಲ್ ಪಿ ಎಸ್ ತೊಟ್ಟ ತೋಡಿ, ಈ ಮಗು ಕೂಡ ತನ್ನ ಅನುಭವವನ್ನು ಹೇಳ್ತಾ ಉಂಟು. ನೋಡಿ ಇಲ್ಲಿ ಎಲ್ಲರಿಗೂ ವಂದನೆಗಳು. ಹಿರಿಯರಿಗೆ ಮನೆ ಕೆಲಸದ ಸಹಾಯ. ಅಮ್ಮನೊಂದಿಗೆ ನಾನು ಬೆಳಗ್ಗೆ ಬೇಗ ಏಳುತ್ತೇನೆ. ಅಮ್ಮ ಅಡುಗೆ ಕೆಲಸ ಮಾಡುವಾಗ ಸಹಾಯ ಮಾಡುತ್ತೇನೆ. ದೋಸೆ ಕಾಲ ಮೇಲೆ ತೆಗೆಯುವುದು, ಪಾತ್ರೆ ತೊಳೆಯುವುದು, ಕಸ ಗುಡಿಸುವುದು, ಟೇಬಲ್ ಕ್ಲೀನ್ ಮಾಡುತ್ತೇನೆ, ಹೂವಿನ ಗಿಡಗಳಿಗೆ ನೀರು ಹಾಕುತ್ತೇನೆ, ಊಟ ಬಡಿಸುತ್ತೇನೆ, ಅಂಗಡಿಯಿಂದ ಸಾಮಾನು ತರುತ್ತೇನೆ. ಹೀಗೆ ನನ್ನ
ಅಮ್ಮನಿಗೆ ಸಹಾಯ ಮಾಡುತ್ತೆ. ಅಭಿನಂದನೆಗಳು ಮಕ್ಕಳೇ. ಇನ್ನು ನಾವು ಏನು ಮಾಡೋದು, ಎಲ್ಲ ಕೆಲಸಗಳನ್ನೆಲ್ಲ ಮಾಡಿದ್ದೀರಿ, ಬಾಲಕಾರ್ಮಿಕರ ಪಾಠ ಮುಗಿಯಿತು, ಕೆಲಸಗಳನ್ನು ಮಾಡಿದ್ದೀರಿ, ವಿಶೇಷವಾದಂತಹ ಧನ್ಯವಾದಗಳು ಮಕ್ಕಳೇ. ಇನ್ನು ಹೊಸ ಪಾಠ ಇವತ್ತು. ಯಾವ ಪಾಠ? ಅಸ್ ಗಿಡವಾಗಿ. ಅದೆಂಥದ್ದು, ಇನ್ನೆಂಥದ್ದು ಗಿಡವಾಗಿ? ನೆಕ್ಸ್ಟ್ ಹೇಳಿ. ಓ, ಜೋರಾಗಿ ಹೇಳಿದ್ರಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗೀತೆ. ಗಾದೆ ಹೇಳಲಿಕ್ಕೆ ನಮ್ಮ ಮಕ್ಕಳು ಶೋರಿದ್ದಾರೆ. ನಿಮಗೆ ಎಷ್ಟು ಗೊತ್ತುಂಟು ಅಂತ ನಾವಿಗೆ ಒಂದು ಆಟ ಆಡೋಣ. ಗೇಮ್ಸ್ ಇಷ್ಟಲ್ಲ, ಇಷ್ಟಲ್ಲ ನಿಮಗೆ ಬುದ್ಧಿವಂತಿಕೆಯ ಗೇಮ್ಸ್ ಉಪಯೋಗಿಸು ನಾವು. ಸರಿ, ಯಾವುದರ ಗೇಮ್ಸ್? ಗಾದೆಗಳ ಗೇಮ್ಸ್ ಆಟ. ಸರಿ ತಾನೆ, ನಾನೊಂದು ಪದ ಕೊಡ್ತೇನೆ, ಆ ಪದಕ್ಕೆ ಸಂಬಂಧಪಟ್ಟಂತಹ ಗಾದೆಗಳನ್ನು ನೀವು ಹೇಳಬೇಕು. ಸರಿ ತಾನೆ? ಸರಿ ನೋಡಿ, ದೊಣ್ಣೆ ಏನಾಗಿರ್ಬೋದು? ಗುಡ್. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ನೋಡಲ್ಲಿ ಸ್ಕ್ರೀನಲ್ಲಿ ಬಂತು. ಎಸ್. ಇನ್ನೊಂದು ಇನ್ನೊಂದು ಪದ ಹೇಳ್ತೇನೆ. ಕೈಲಾಸ ಶಿವನ ತಾಣ. ಎಸ್. ಗುಡ್. ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ. ಏಣಿ ಯಾರಿಗೆ ಗೊತ್ತುಂಟು? ನಿನ್ಗೆ ಗೊತ್ತುಂಟಾ? ಇಲ್ಲ. ಆಕಾಶಕ್ಕೆ ಏಣಿ ಹಾಕಿದಂತೆ ಕನಸು ಕಾಣೋದು ಅಲ್ಲ. ನೋಡು ಈಗ ಆಟದ ಸಮಯ, ಮತ್ತೆ ನೋಡುವ ಏಣಿ. ಓಕೆ ಬಂತಲ್ಲ. ಸರಿ, ಆಕಾಶಕ್ಕೆ ಏಣಿ ಹಾಕಿದಂತೆ. ಗಗನ ಗೊತ್ತುಂಟ ಯಾರಿಗಾದ್ರೂ? ಗಗನ ಆಕಾಶ ಬಾನು ಯಾವುದಾಗಿರಬಹುದು? ಹೌದು, ಜಗಲಿ ಹಾರದವನು ಗಗನ ಹಾರಿಯಾನೆ. ಗೊತ್ತುಂಟಲ್ಲ? ಹೌದು ಗೊತ್ತುಂಟು. ಸರಿ ಬಂತ? ಬಂತು. ನಾಯಿ, ನಮ್ಮನೆಯಲ್ಲೆಲ್ಲ ನಾಯಿ ಸಾಕ್ತೇವೆ. ಸರಿ, ಏನು? ಬೊಗಳುವ ನಾಯಿ ಕಚ್ಚುವುದಿಲ್ಲ. ನೆಕ್ಸ್ಟ್ ರೋಗ. ಉಗುಳುಗ. ಯಾಸ್, ಉಗುಳಿ ಉಗುಳಿ ರೋಗ, ಬೊಗಳಿ ಬೊಗಳಿ ರಾಗ. ಇನ್ನೊಂದು ಆನೆ. ಯಾರಿಗೆ ಗೊತ್ತಿಲ್ಲಲ್ಲ, ನಾನು ಹೇಳ್ತೇನೆ. ನನಗೆ ಪಾಯಿಂಟ್ ಆಯ್ತಾ? ನನಗೆ ಪಾಯಿಂಟು. ಕುರುಡನು ಆನೆ ಕಂಡಂತೆ. ಟೀಚರ್ ಎಂದ ಚಪ್ಪಾಳೆ ಅಲ್ವಾ? ತಟ್ಟಿ ಟೀಚರಿಗೆ ಚಪ್ಪಾಳೆ. ಸರಿ. ಚಿಂತೆ ಬೇಜಾರು. ಇಲ್ಲ, ಯಾರಿಲ್ಲ? ಓ, ಟೀಚರಿಗೆ ಈಗ ಪಾಯಿಂಟ್ ಬರಲಿಕ್ಕೆ ಶುರುವಾಯಿತು. ಚಿಂತೆಯೇ ಚಿತೆ, ನನಗೊಂದು ಚಪ್ಪಾಳೆ. ಗುಡ್. ಇನ್ನು ಮಂತ್ರ. ಇಲ್ಲ ಇಲ್ಲ, ಮಂತ್ರ ಜಪ ಮಾಡೋದು? ಮಂತ್ರಕ್ಕೆ ಮಾವಿನಕಾಯಿ ಉದುರೀತೆ. ಉದುರ್ಲಿಕ್ಕಿಲ್ಲ, ಪ್ರಯತ್ನ ಪಡು ನೀನು ಅಂತ. ಮಂತ್ರ ಮಾಡಿದ್ರೆ ಬರ್ಲಿಕ್ಕಿಲ್ಲ, ನೀನು ಪ್ರಯತ್ನ ಪಡಬೇಕು. ಇದು ಟೀಚರಿಗೆ. ಟೀಚರಿಗೆ ಮೂರಾಯ್ತು ಅಲ್ಲ. ಬಾಳು. ತಾಳಿದವನು ಬಾಳಿಯಾನು. ಎಸ್, ತಾಳಿದವನು ಬಾಳಿಯಾನು. ಏನಪ್ಪ ಮಕ್ಕಳೇ ಗಾದೆಗಳು? ಈಗ ಗೇಮ್ಸಲ್ಲಿ ಯಾರು ಗೆದ್ದದ್ದು? ಯಾರು ಗೆದ್ದದ್ದು? ನಾನೇ ಅಂತ, ನಾನೇ ಅಂತ. ನನಗೆ ನಾಲ್ಕು ಸಿಕ್ಕಿದೆ, ಹತ್ತು ಕೊಟ್ಟಿದ್ದೇನೆ, ನಾನೇ ಗೆದ್ದದ ಅಂತ. ನೋಡಿ, ಹೀಗೆ ಗಾದೆಗಳು ವಿಶಾಲ ಅರ್ಥವನ್ನು ಕೊಡ್ತದೆ. ಒಂದು ವಾಕ್ಯದಲ್ಲಿ, ಒಂದು ವಾಕ್ಯದಲ್ಲಿ ನಮ್ಮ ಅನುಭವವನ್ನು ಹೇಳುವಂತಹ ಗಾದೆಗಳು. ಗಾದೆಗಳು ಅನುಭವವನ್ನು ಹೇಳ್ತದೆ, ಗಾದೆಗಳು ನಮಗೆ ಮಾಹಿತಿಯನ್ನು ಕೊಡುತ್ತದೆ. ಗಾದೆಗಳು ಜೀವನದ ತೆಕ್ಕೆ ಹೇಗೆ ಸಾಗಬೇಕು, ಗಾದೆಗಳು ನಾವು ಹೇಗೆ ಜೀವನ ಸಾಗಿಸಬೇಕು, ನಮಗೆ ಆಚಾರ ವಿಚಾರಗಳನ್ನು, ನಡೆ ನುಡಿಗಳನ್ನು, ಸದ್ಬುದ್ಧಿಯಲ್ಲಿ, ಸದಾಚಾರದಲ್ಲಿ ಹೇಗೆ ನಾವು ಹೋಗಬೇಕು, ಹೇಗೆ ಲೋಕದ ಕಟ್ಟುಕಟ್ಟೆಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕು, ಮನುಷ್ಯನ ಭಾವನೆಗಳನ್ನು ಹೇಗೆ ಸಂದರ್ಭೋಚಿತವಾಗಿ ವ್ಯತ್ಯಾಸ ಆಗುತ್ತದೆ. ಇದು ಮನುಷ್ಯನಿಗೆ ಬೇಕಾಗಿ ಹುಟ್ಟಿದಂತಹ ಮನುಷ್ಯನ ಜೀವನ ಶೈಲಿಯನ್ನು ಏನು ಮಾಡಲಿಕ್ಕೆ,
ಉಳಿತು ಮಾಡಲಿಕ್ಕಾಗಿ ಹುಟ್ಟಿಕೊಂಡಂತಹ ಮಾತುಗಳೇ ಗಾದೆ ಮಾತುಗಳಾಗಿದೆ. ಹಾಗೆ ಇರುವ ಒಂದು ಗಾದೆ ಮಾತು ನಮ್ಮ ಇವತ್ತಿನ ಪಾಠ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತಿ. ನೋಡುವಾಗ ಏನನ್ನಿಸ್ತದೆ ನಮಗೆ, ಗಿಡವನ್ನು ಬಗ್ಗಿಸ್ಲಿಕ್ಕೆ ಆಗ್ತದೆ, ಮರವನ್ನು ಬಗ್ಗಿಸ್ಲಿಕ್ಕೆ ಆಗ್ತದ? ಏ, ಮರವನ್ನು ಕಡಿಬೇಕು ಅಲ್ಲ, ಅಥವಾ ಅದು ಬೆಂಡಾಗಿ ಮುರಿಯುತ್ತದೆ. ಗಾದೆಗಳಲ್ಲಿ ಎರಡು ಅರ್ಥ ಇದೆ, ಬಾಹ್ಯ ಅರ್ಥ ಮತ್ತು ಆಂತರಿಕ ಅರ್ಥ ಅಂತ. ಬಾಹ್ಯದಲ್ಲಿ ನೋಡಿ, ಗಿಡವನ್ನು ಬಗ್ಗಿಸ್ಲಿಕ್ಕೆ ಆಗ್ತದೆ, ಇದನ್ನು ಬಗ್ಗಿಸ್ಲಿಕ್ಕೆ ಆಗುವುದಿಲ್ಲ, ಮುರಿಯುತ್ತದೆ ಅಲ್ಲ. ಗಿಡವಾಗಿ ಬಗ್ಗದ್ದು, ಬಗ್ಗದ್ದೇ ಇರುವುದು, ಮರವಾಗಿ ಬಗ್ಗಿತೇ ಇಲ್ಲ. ಅಂದರೆ ನಾವು ನಮಗೆ ಮನುಷ್ಯರಿಗೆ ನಾವೇ ಮಾಡಿದಂತಹ ಮಾತುಗಳು, ತಿದ್ದುವಲ್ಲಿ ತಿದ್ದಿ ಈಗಲೇ ಚಿಕ್ಕಂದಿನಲ್ಲಿಯೇ ಬೇಕಾದ ಹಾಗೆ ನಮ್ಮನ್ನು ಬಗ್ಗಿಸಬೇಕು. ನಾವು ಪ್ರೌಢತೆಗೆ ಬಂದ ಮೇಲೆ, ದೊಡ್ಡವರಾದ ಮೇಲೆ ಅದು ಬಗ್ಗುವುದಿಲ್ಲ. ಹಾಗಾಗಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಕ್ಕಳಲ್ಲಿ ಮಾಡಿಸಬೇಕು, ಶಾಲೆಗಳಲ್ಲಿ ಮನೆಗಳಲ್ಲಿ ಮಾಡಿಸಬೇಕು, ತಪ್ಪಲ್ಲ. ಹಾಗೆಂತ ನಮಗೆ ಏನು ಆಪತ್ತು ತರುವ ಅಪಾಯಕಾರಿ ಕೆಲಸಗಳನ್ನು ಮಾಡಬಾರದು, ಮಾಡಲು ಬಿಡಲು ಬಾರದು. ಕೆಲಸ ಮಾಡುವುದು ಎಂದಿಗೂ ತಪ್ಪು ಅಲ್ಲ. ಹಾಗೆ ಏನು ಗಾದೆಗಳು ಒಳ್ಳೆಯ ನುಡಿಗಳಾಗಿದೆ, ಜೀವನ ಶೈಲಿಯನ್ನು ರೂಪಿಸುವ ನುಡಿಗಳಾಗಿದೆ, ನಾವೆತ್ತ ಬದುಕಬೇಕು ಅಂತ ನಮಗೆ ಬೋಧನೆ ಕೊಡುವಂತಹ ಸಂಗತಿಯಾಗಿದೆ ಇವತ್ತಿನ ಪಾಠ. ಇದು ನಮಗೆ ಕೊಟ್ಟಂತಹ ವಿಷಯ, ಒಂದು ಮಗುವಿಗೆ ಕೊಟ್ಟಂತಹ ವಿಷಯ ಆಗಿದೆ. ನೋಡಿ, ಇಲ್ಲಿ ಪಾಠದ ಆರಂಭವನ್ನು ನಾವೀಗ ನೋಡುವ. ಸುಂದರವಾದಂತಹ ಹಾಡಿದೆ ನೋಡಿ, ಸ್ಕ್ರೀನ್ ಅಲ್ಲಿ ಬಂತಲ್ಲ ನೋಡಿ. ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನೀನು ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಓದಿದಿರಲ್ಲ, ಒಳ್ಳೆಯ ಒಂದು ಸಾಲುಗಳಲ್ಲ, ಒಳ್ಳೆಯ ಸಾಲುಗಳು. ಮಗುವಿನ ಬಗ್ಗೆ ನಮ್ಮ ಪಾಠ ಅದಲ್ಲೇ, ಮಗು ನಗು ಅಂತ ಅಲ್ಲ, ಮೊದಲ ಪಾಠದಲ್ಲೇ ಆಗಿರು ನೋಡಿ. ಹೇಗೆ ಏನು ಆಗಿರ್ಬೇಕಂತೆ ಮಗು? ಇನ್ನೊಂದ್ಸಲ ನೋಡಿ. ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು. ಏ ಮಗುವೇ, ನೀನು ನಮ್ಮ ಆಚಾರಗಳಿಗೆ, ಆಚಾರ ವಿಚಾರಗಳಿಗೆ ಏನಾಗು? ಅರಸನಾಗು. ಆಚಾರಕ್ಕೆ ಅರಸನಾಗಬೇಕು ಅಲ್ಲ. ನೀತಿಗೆ ಪ್ರಭುವಾಗು, ಪ್ರಭು ಅಂದರೆ ರಾಜ. ನಮ್ಮ ನೀತಿ ನಿಯಮಾವಳಿಗಳಿಗೆ, ನಮ್ಮ ನಡೆ ನುಡಿಗಳಿಗೆ ನೀನು ಪ್ರೌಢಿಮೆ ಅಂಥವನಾಗಿರಬೇಕು, ನೀನು ರಾಜನಾಗಿರಬೇಕು. ಆಗಲಿಲ್ಲ, ಮುಗಿಯಿಲ್ಲ, ಮತ್ತೆಂತಾಗಬೇಕಂತೆ? ಮಾತಿನಲ್ಲಿ ಚೂಡಾಮಣಿಯಾಗು, ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು. ನಿನ್ನ ಮಾತು, ನಿನ್ನ ಮಾತು ಹೇಗೆ? ಈ ಚೂಡಾಮಣಿ, ಚೂಡು ಅಂದರೆ ತಲೆಯಲ್ಲಿ ಹಾಕುವಂತಹ ಒಂದು ರತ್ನದ ಆಭರಣ, ಅದು ಹೇಗೆ ಹೊಳೆಯುತ್ತದೋ ಹಾಗೆ ನಿನ್ನ ಮಾತು ಎಂದೆಂದಿಗೂ ಅದು ಪ್ರಕಾಶಮಾನವಾಗಿರಬೇಕು, ಅದನ್ನು ಅನುಸರಿಸುವಂತಾಗಿರಬೇಕು ಅಂತ. ಹಾಗೆ ಮಗು, ನೀನು ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಹೇ ಮಗುವೇ, ನೀನು ಹೇಗಿರಬೇಕು? ಈ ಜಗಕ್ಕೆ, ಜಗಕ್ಕೆ ಎಲ್ಲ, ಈ ಜಗಕ್ಕೆಲ್ಲ ನೀನು ಜ್ಯೋತಿ ಆಗಬೇಕು. ಏನಪ್ಪ ಜ್ಯೋತಿ? ಜ್ಯೋತಿ ಅಂದರೆ ಬೆಳಕು. ಕತ್ತಲಿದ್ದರೆ ಮಾತ್ರ ನಮಗೆ ಬೆಳಕಿನ ಅನುಭವ ಆಗ್ತದೆ. ಮೇಲ್ನೋಟದಲ್ಲಿ ಹಾಗೆ ಅನ್ನಿಸ್ತದೆ, ಜ್ಯೋತಿ ಅಂದರೆ ಬೆಳಕು. ಇನ್ನೊಂದು ಅರ್ಥದಲ್ಲಿ ನಮಗೆ ಹೇಳ್ಬೋದು, ಹೇಗೆ ಕಷ್ಟ, ದುಃಖ, ದುಮ್ಮಾನ, ಬೇಜಾರ ಎಲ್ಲವೂ ಒಂದು ಕತ್ತಲಿನ ಸಂಕೇತ ಆಗಿದೆ. ಬೆಳಕು ಎಂಬುದು ಸುಖ, ಆನಂದ, ಶಾಂತಿ, ಉಲ್ಲಾಸ ಎಲ್ಲವೂ ಬೆಳಕು. ಹೇ ಮಗು, ನೀನು ಇದ್ದರೆ ನಮ್ಮ ಮನೆಯೇ ಏನು ಜ್ಯೋತಿ, ಜ್ಯೋತಿಯನ್ನು ಕೊಡೋದು, ಪ್ರಕಾಶವನ್ನು ಕೊಡೋದು, ಸೂರ್ಯನಂತೆ ಪ್ರಕಾಶವನ್ನು ಕೊಡ್ತಿ. ನಮ್ಮ ಮನೆಯನ್ನು, ನಮ್ಮ ಮನೆತನವನ್ನು ನೀನು ನೋಡಿಕೊಳ್ತಿ, ನಮ್ಮ ಆಚಾರ ವಿಚಾರಗಳನ್ನು ನೀನು ಮುಂದುವರಿಸಂತಹ ಮಗು ಅಲ್ಲ, ನೀನು ಪ್ರಭು ಆಗಿದ್ದಿ, ನೀನು ರಾಜನಾಗಿದ್ದಿ, ನೀನು ಎಂದೆನ್ನೂ ನಗು ನಗುತ್ತಾ ಇರಬೇಕು. ಮಗು, ನೀ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅಂತ ಬಹಳ ಒಳ್ಳೆಯ ಸಾಲುಗಳಲ್ಲ. ಹೇಗೆ? ಆಚಾರಕ್ಕರಸನಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಗು ನೀ ಜ್ಯೋತಿಯಾಗು ಈ ಜಗಕ್ಕೆಲ್ಲ. ಹಾಗೆ ಆಗಬೇಕು ಅಂತ ಹೇಳುವಂತಹ
ಮನೋಭಾವನೆ, ಭಾವನೆ, ಆಸೆ, ಆಕಾಂಕ್ಷೆ ಎಲ್ಲರಿಗೂ ಇರ್ತದೆ, ಪ್ರತಿಯೊಂದು ಹೆತ್ತವರಿಗೆ ಇರ್ತದೆ. ಆದರೆ ತಾನು ಬಗೆದದ್ದು ಒಂದು, ದೈವ ಇನ್ನೊಂದು. ಎಲ್ಲವೂ ನಾನೆನಿಸಿದಂತೆ ಆದರೆ ಹೀಗುಂಟಾ? ಇಲ್ಲ ಅಲ್ಲ. ನಮ್ಮ ಐದು ಬೆರಳು ಒಂದೇ ರೀತಿಯಲ್ಲ. ಎಲ್ಲ ಭಾವನೆಗಳು, ಎಲ್ಲ ಗುಣಗಳು, ವಿಭಿನ್ನ ಗುಣಗಳು, ವಿಭಿನ್ನ ಭಾವನೆಗಳು, ವಿಭಿನ್ನ ದೃಷ್ಟಿಕೋನದಲ್ಲಿ ಬೆಳೆಯುವ ವ್ಯಕ್ತಿತ್ವಗಳು ನಮ್ಮಲ್ಲಿ ಇದ್ದಾರೆ, ವ್ಯಕ್ತಿಗಳು ನಮ್ಮಲ್ಲಿ ಇದ್ದಾರೆ. ಈ ಅಮ್ಮ ಈ ಪದ್ಯವನ್ನು ಹೇಳ್ತಾ ಇದ್ದಾರೆ ಅಮ್ಮನಿಗೆ. ಹಾ, ಮನದ ಆಸೆ ಹೀಗಿರ್ತದೆ. ಆದರೆ ಆ ಚಿತ್ರದಲ್ಲಿ ನೋಡಿ, ನೋಡಿದ್ದೀರಲ್ಲ ಹೇಗೆ ನೋಡಿ ಚಿತ್ರ. ಹಾಗೆ ಬ್ಯಾಗ್ ತಂದಿದ್ದಾನೆ, ಬಹುಶಃ ಶಾಲೆ ಹೋಗ್ತಾನೆ. ಎಸ್, ಬಾಲಕಾರ್ಮಿಕ ಅಲ್ಲ, ಶಾಲೆಗೆ ಹೋಗ್ತಾನೆ. ಬ್ಯಾಗ್ ಎಲ್ಲಿಂಟು? ಮನೆಯ ಇಲ್ಲಿ. ಎಸ್, ಮನೆ ಹೊರಗೆ. ಏನಿಲ್ಲ, ಚೀಲ ಇಟ್ಟದ್ದು ಬಾಲಿಪ್ಪಿನೇ, ಓಡಿದ್ದೆ. ಎಲ್ಲಿಗಪ್ಪ, ನೋಡೋಣ ಎಲ್ಲಿಗೆ ಅಂತ ನೋಡೋಣ. ನೋಡಿ ಪಾಠದಲ್ಲಿ ನೋಡಿ. ಸಂಜೆಯ ಹೊತ್ತು ಜಲಜ ಜಗಲಿಯಲ್ಲಿ ಕುಳಿತು ಹಾಡುತ್ತಿದ್ದಳು. ಶಾಲೆಯಿಂದ ಬಂದ ಮಗು ಜಗದೀಶನು ಚೀಲವನ್ನು ಜಗಲಿಯಲ್ಲಿಯೇ ಎಸೆದು ಬಯಲಿಗೆ ಓಡತೊಡಗಿದನು. ಬಯಲಿಗೆ ಓಡತೊಡಗಿದನು. ನಿಲ್ಲು ಮಗು ನಿಲ್ಲು, ತಿಂಡಿ ತಿಂದು ಹೋಗು, ಜಲಜ ಒತ್ತಾಯಿಸಿದಳು. ಅದೆಲ್ಲ ಮತ್ತೆ ಜಗದೀಶ ಬಯಲಿನತ್ತ ಓಡಿದನು. ಏನಂತೆ, ಏನು? ಬ್ಯಾಗನ್ನು, ಚೀಲವನ್ನು ಎಸೆದನು, ಚೀಲವನ್ನು ಬಿಸಾಡಿದನು. ಶಾಲೆಯಿಂದ ಬಂದು ಚೀಲವನ್ನು ಬಿಸಾಡಿ ಮನೆಯ ಒಳಗೆ ಕೂಡ ಪ್ರವೇಶ ಆಗಲಿಲ್ಲ. ಅಲ್ಲ, ಇದು ತಪ್ಪು ಮಕ್ಕಳೇ. ಅದೆಲ್ಲ ನೀವು ಹಾಗೆ ಮಾಡ್ತೀರಾ? ಮಾಡ್ತೀರಾ? ಇಲ್ಲಪ್ಪ, ನೀವು ಒಳ್ಳೆ ಮಕ್ಕಳು, ಜಾಣ ಮಕ್ಕಳು. ಬಂದ ಕೂಡಲೇ ಎಲ್ಲಿ ಎಲ್ಲಿ ಯಾವುದನ್ನು ಇಡಬೇಕೋ ಅಲ್ಲಿ ಇಟ್ಟು ನಮ್ಮ ಕೆಲಸಗಳನ್ನೆಲ್ಲ ಮುಗಿಸಿ ಬರೆದು ಓದಿ, ಸ್ವಲ್ಪ ಸ್ವಲ್ಪವಾದರೂ ಬರೆದು ಓದಿ, ಸ್ವಲ್ಪ ಏನು ಹೊಟ್ಟೆಗೆ ತೆಗೆದು ಮತ್ತೆ ಆಡಲಿಕ್ಕೆ ಹೋಗಬೇಕು. ಆಟವೇ ಮುಖ್ಯ ಅಲ್ಲ, ಆಟವೂ ಬೇಕು, ಪಾಠವೂ ಬೇಕು, ಕೆಲಸವೂ ಬೇಕು, ವ್ಯಾಯಾಮವೂ ಬೇಕು ಅಲ್ಲ. ಹಾಗಿರುವಾಗ ನಾವು ಅದಕ್ಕೆ ಆದ್ಯತೆಯನ್ನು ಕೊಡಬೇಕು. ಯಾವುದಾಗಿ ಯಾವುದು, ಯಾವುದಾಗಿ ಯಾವುದು, ಪ್ರಿಯಾರಿಟಿಯನ್ನು ಕೊಡಬೇಕು, ಆದ್ಯತೆಯನ್ನು ಕೊಡಬೇಕು. ಏನು ಮಾಡಿದೆ ಸರಿಯಾ? ಇಲ್ಲ ಇಲ್ಲ, ಯಾರು ಮಾಡೋದಿಲ್ಲ, ಹುಷಾರ್. ಹಾಗೆ ಇವನೇನು ಮಾಡೋದು, ಇವನು ಸ್ವಲ್ಪ ವ್ಯತ್ಯಸ್ತ. ಅಮ್ಮನ ಕನಸು ನೋಡಿ ಇವನು ಮಾಡುವುದು ನೋಡಿ ಅಲ್ಲ. ಹಾಗೆ ಬಿಸಾಡಿ ಹೋದ. ಎಲ್ಲಿಗೋದ? ಬಯಲಿನ ಅತ್ತ ಬಯಲ ಕಡೆಗೆ ಹೋದ. ಯಾಕಾಗಿರಬಹುದು? ಆ ಪೊಕ್ರಿಗಳಿದ್ದಾರೆ, ರಪ್ಪ ಬಂತು ಬಯಲಿ ಆಟಕ್ಕೆ. ಕ್ರಿಕೆಟ್ ಇರುವುದೇ ಆಟ ನಿಮಗೆಲ್ಲ, ಕ್ರಿಕೆಟ್ ಬಿಟ್ಟು ಬೇರೆ ಇಲ್ಲ. ಕಬಡ್ಡಿ ಬೇಡ, ಲಗೋರಿ ಬೇಡ, ಕ್ರಿಕೆಟ್. ಗ್ರಾಮೀಣ ಆಟಗಳು ಮಾಯವಾಗಿ ಹೋಗಿದೆ ಅಲ್ಲ. ಅಲ್ಲ ಮಕ್ಕಳು, ಎಲ್ಲ ಆಟಗಳನ್ನು ಆಡಬೇಕು. ವಿವಿಧ ಆಟಗಳನ್ನು ಆಡಿದಾಗ ವಿವಿಧ ರೀತಿಯ ಅನುಭವಗಳು ನಿಮಗೆ ಸಿಗ್ತದೆ. ಎಸ್. ಇನ್ನು ಅವನ ಆಟಕ್ಕೆ ಹೋದಲ್ಲ, ಇನ್ನೇನಾಯ್ತು ನೋಡುವ. ನೋಡಿ ಸ್ಕ್ರೀನ್. ಜಲಜ ಬೇರೆ ದಾರಿ ಕಾಣದೆ ಚೀಲವನ್ನು ತೆಗೆದಿರಿಸುತ್ತಾ 3 ವರ್ಷಗಳಿಂದ ಶಾಲೆಗೆ ಹೋಗುತ್ತಿದ್ದಾನೆ. ತನ್ನ ವಸ್ತುಗಳನ್ನು ತಾನೇ ತೆಗೆದಿರಿಸಲು ಯಾವಾಗ ಕಲಿಯುತ್ತಾನೋ ಎಂದು ಗೊಣಗಿದಳು. ತಾಯಿ ಗೊಣಗುತ್ತಾಳ, ಅದೇನಪ್ಪ ಗೊಣಗುವುದು? ವಟಗುಟ್ಟುವುದು, ಮೆಲ್ಲ ಮೆಲ್ಲ ಹೇಳ್ತಾ ಇರೋದು. ಮನಸ್ಸಿನ ವೇದನೆಯನ್ನು ಕೆಲವೊಮ್ಮೆ ಮೆಲ್ಲ ಮೆಲ್ಲ ನಾವು ಹೇಳಬೇಕಾಗಿ ಬರ್ತದೆ. ಗಟ್ಟಿಯಾಗಿ ಹೇಳಿದರೆ ತುಂಬ ಮನೆಯಲ್ಲಿ ತುಂಬ ಜನ ಇರುವಲ್ಲಿ ಕೆಲವೊಮ್ಮೆ ನಮ್ಮ ಮನಸ್ಸಲ್ಲಿ ಏನಿರ್ತದೆ ಅದನ್ನು ನಮ್ಮ ತಾಳ್ಮೆಯ ಕಟ್ಟೆ ಮೀರಿದಾಗ ನಾವು ಗಟ್ಟಿಯಾಗಿ ಹೇಳ್ತೇವಲ್ಲ. ಹಾಗೆ ಮಣಮಣ ಹೇಳೋದಂದ್ರೆ ಏನು? ಅಸಮಾಧಾನವನ್ನು ಗುಣುಗುಣು ಗುಣುಗುಟ್ಟುತ್ತಾ ಇರೋದು. ಎಂಥದ ಮಣಮಣ ಹೇಳೋದು? ಹೇಳೋದು ಅವರಲ್ಲಿ ವಟ ಕೊಟ್ಟು ಸಣ್ಣ ಸಣ್ಣ ಮೆಲುದನಿಯಲ್ಲಿ ಮೆಲ್ಲ 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 ಹೇಳೋದು. ತನ್ನ ಅಸಮಾಧಾನವನ್ನು, ತನ್ನ ಅಸಹಿಷ್ಣುತೆಯನ್ನು ವ್ಯಕ್ತಪಡಿಸೋದು ಗೊಣಗುದು. ಏನು ಗೊಣಗುಡ್ತಾ? ಎಲ್ಲಿಗೆ ಹೋಗುತ್ತಿದ್ದಾನೋ ಏನು ಅಲ್ಲ. ಎಷ್ಟು ವರ್ಷದಿಂದ? 3 ವರ್ಷದಿಂದ ಶಾಲೆಗೆ ಹೋಗುತ್ತಿದ್ದಾನೆ. ಹೋಗುತ್ತಾ ಇದ್ದಾನೆ. ಸರಿಯಲ್ಲ, ಪದ ಜೋಡಿಸೋದು ಗೊತ್ತುಂಟಲ್ಲ ನಿಮಗೆ. ಪದ ವಿಂಗಡಣೆ ಕಲ್ತಿದ್ದೀರಲ್ಲ, ಕಳೆದ ಪಾಠದಲ್ಲಿ ಕಲ್ತಿದ್ದೀರಿ. ಹೋಗುತ್ತಾ ಇದ್ದಾನೆ, 3 ವರ್ಷ ಆಯಿತು, ಇನ್ನೂ ಅವನಿಗೆ ಹೇಗಿರಬೇಕು ಅಂತ ಗೊತ್ತಿಲ್ಲ ಅಂತ ಗೊಣಗುದು ಅಮ್ಮ. ಗೊಣಗಿ ಇನ್ನೇನು ಮಾಡ್ತಾರೆ ನೋಡೋಣ. ನೋಡಿ ಸ್ಕ್ರೀನ್. ಹೊತ್ತು ಮುಳುಗಿತು, ಕತ್ತಲಾಗುತ್ತಾ ಬಂತು. ಜಗದೀಶನ ಪತ್ತೆ ಇಲ್ಲ. ಜಲಜ ಬೆತ್ತವೊಂದನ್ನು ಹಿಡಿದುಕೊಂಡು ಮನೆಯಿಂದ ಹೊರಡಲು ಸಿದ್ಧಳಾದಳು. ಅಷ್ಟರಲ್ಲಿ ಜಗದೀಶನು ಬರುವುದು ಕಾಣಿಸಿತು. ಅಮ್ಮ ಗೊಣಗೊಟ್ಟಿದ್ದು ಮಾತ್ರ ಅಲ್ಲ, ಏನಾಯಿತು?
ಬೆತ್ತ ಹಿಡ್ಕೊಂಡು ಬೆತ್ತ ಬೇಕಾಗ್ತದಲ್ಲ ಮಕ್ಕಳೇ, ಯಾವಾಗಲೂ ಮುದ್ದಿನಿಂದ ಸಾಕಿದರೆ ಅದಕ್ಕೆ ಆ ಮುದ್ದಿಗೆ ಬೆಲೆ ಇರುವುದಿಲ್ಲಲ್ಲ. ಆ ಕೆಲವೊಮ್ಮೆ ದಂಡ ಪ್ರಯೋಗವೂ ಕೂಡ ಬೇಕಾಗ್ತದೆ ಅಲ್ಲ. ಮುದ್ದು ಯಾವ ಕತ್ತಲಿದ್ದರೆ ಬೆಳಕಿನ ಅನುಭವ ಆಗೋದು, ಹಾಗೆ ದುಃಖ ಇದ್ದರೇನೆ ಸುಖದ ಅನುಭವ ಆಗೋದು. ಎಲ್ಲವೂ ನಮಗೆ ಎರಡು ಬೇಕು. ಹಾಗೆ ಯಾವಾಗಲೂ ಮುದ್ದಿನ ಹಾಗೆ ಯಾವಾಗಲೂ ಪ್ರೀತಿ ನೀವು ನಿರೀಕ್ಷಿಸಬಾರ್ದು. ಹಾಗೆ ಅಮ್ಮ ಬೆತ್ತ ಹಿಡ್ಕೊಂಡು ಹೊರಟರು. ಬೆತ್ತ, ಎಸ್ ಸರಿ. ಯಾಕೆ ಬೆತ್ತ ಹಿಡ್ದದ್ದಂತೆ? ಯಾಕೆ ಹಿಡ್ದದ್ದು ಜಲಜ? ಜಗದೀಶ ಆಟ ಆಡ್ಲಿಕ್ಕೆ ಹೋದ, ಏನಾಯ್ತು? ಹೊತ್ತಾಯಿತು, ಹೊತ್ತು ಮುಳುಗಿತು. ಅದೆಂತಪ್ಪ ಹೊತ್ತು ಮುಳುಗಿತು? ಹೊತ್ತು ಮುಳುಗಿದಾಗ ಏನಾಯ್ತು? ಕತ್ತಲಾಯ್ತು. ಎಲ್ಲಾದ್ರೂ ಕೇಳಿದ್ದೀರಾ ಮಕ್ಕಳೇ ಇದನ್ನು? ಆ ಸರಿ, ಅಭಿನಂದನೆಗಳು. ಎಲ್ಲಿ? ಆಷಾಢ ಮಾಸದಲ್ಲಿ ಹೊತ್ತು ಮುಳುಗಿ ಕತ್ತಲಾಗಿ ದೀಪ ಹಚ್ಚೋ ವೇಳೆಯಾಗಿ ಅಣ್ಣ ಬರಲಿಲ್ಲ ಕರಿಯಾಕ, ಅಣ್ಣ ಬರಲಿಲ್ಲ ಕರಿಯಾಕ, ಸುವಾಲಲಿ ಸುವಾಲಿ ಸುವಾಲಲಿ ಸುವಾಲಿ, ಹೊತ್ತು ಮುಳುಗಿ ಕತ್ತಲಾಗಿ ದೀಪ ಹಚ್ಚೋ ವೇಳೆಯಾಗಿ. ಅಂದರೆ ಸಂಜೆ ಆಯಿತು, ಹೊತ್ತು ಸೂರ್ಯ ಮುಳುಗಿದ, ಹೊತ್ತಾಯಿತು, ಮಗನನ್ನು ಕಾಣುವುದಿಲ್ಲ. ಇನ್ನು ಏನು ಮಾಡಬೇಕು ಹಾಗಾದರೆ? ಏನು ಮಾಡಬೇಕು? ಕಾಣುವುದಿಲ್ಲ, ಪತ್ತೆ ಇಲ್ಲ, ಅವನನ್ನು ಕಾಣುವುದೇ ಇಲ್ಲ. ಹಾಗಾಗಿ ಬೆತ್ತಡ್ಕೊಂಡು ಹೊರಟದ್ದು. ಏನು ಮಾಡ್ತಾನೆ ಆಡದ? ಆಗ ಅವ ಎಲ್ಲಿಗೆ ಬಂದಿದ್ದಾನೆ ನೋಡುವ, ನೋಡಿ ಪಾಠ ಪುಸ್ತಕ. ಅಮ್ಮ ಬಂದೆ, ಬಾ, ನಿನ್ನ ಕ್ರಿಕೆಟನ್ನು ಇಂದಿಗೆ ನಿಲ್ಲಿಸಿ ಬಿಡುತ್ತೇನೆ. ರಾತ್ರಿ ಆಗುತ್ತಾ, ಬಂದರೂ ಆಟ ಮುಗಿದಿಲ್ಲ, ನಿನಗೆ ಬುದ್ಧಿ ಕಲಿಸುತ್ತೇನೆ. ಜಗದೀಶನಿಗೆ ದಿಗಿಲಾಯಿತು. ಹೇಗಾದರೂ ತಪ್ಪಿಸಿಕೊಂಡು ಬಂದು ಮನೆಯೊಳಗೆ ಪ್ರವೇಶಿಸಿದನು. ಅಮ್ಮ ಹಿಂದೆಯೇ ಬಂದಳು. ಅಮ್ಮ ಬಂದೆ, ಅಮ್ಮಮ್ಮ ಬಂದೆ ಅಲ್ಲ, ಬರುವಾಗ ಸ್ವಲ್ಪ ನೈಸ್ ಪ್ಲೀಸ್ ಅಲ್ಲ, ಅವನಿಗೆ ಸಹ ಇರ್ತದೆ ಮನಸ್ಸಲ್ಲಿ ಬೈತಾರೆ ಅಂತ. ಹಾಗೆ ನಗುನಗುತ್ತಾ ಅಮ್ಮ ಅಮ್ಮ ಬಂದೆ. ಇಷ್ಟೊತ್ತಾಗೋಗ ಅಮ್ಮ ರೌದ್ರಾವತಾರದಾರ ಇರ್ತಾರಲ್ಲ, ರೌದ್ರಾವತಾರ ತಾಳಿರ್ತಾರಲ್ಲ, ಕೈಯಲ್ಲಿ ಬೆತ್ತ, ಇದು ನನಗೆ ಸಿಗ್ತದೆ ಬೆನ್ನಿಗೆ ಬೀಳ್ತದೆ ಅಂತ ಹೇಳಿ ಎದುರಿನ ಭಾಗದಲ್ಲಿ ಅಲ್ಲದೆ ಹಿಂದಿನ ಭಾಗದಲ್ಲಿ ಅಡಗಿ ಒಳಗೆ ಬಂದನು. ಇವನಿಗೆ ಬುದ್ಧಿ ಕಲಿಸಬೇಕು, ತಡ ಆಯ್ತಲ್ಲ, ಇನ್ನೂ ಕಾಣೋದಲ್ಲ ಅಂತ ಹೇಳಿ ಅಮ್ಮ ಹೊರಟದು. ಇವನಿಗೆ ಏನಾಯ್ತು? ದಿಗಿಲಾಯಿತು, ಹೆದರಿಕೆ ಆಯಿತು. ದಿಗಿಲು, ಹೆದರಿಕೆ. ರಾತ್ರಿ ಆಗು, ರಾತ್ರಿಯಾಗು, ಮತ್ತೆ ದಿಗಿಲು ಆಯಿತು, ದಿಗಿಲಾಯಿತು, ಮನೆಯ ಒಳಗೆ ಮನೆಯೊಳಗೆ. ಸರಿ, ಇದೆಲ್ಲ ನಮಗೆ ಮನೆಯೊಳಗೆ ಹೋಗಿದನು ಅಲ್ಲ. ಯಾರು? ಜಗದೀಶ. ಅಮ್ಮನಿಗೆ ಗೊತ್ತಾಗದೆ ಹೊರಟದು. ಅವನಿಗೆ ದಿಗಿಲಾಯಿತು, ಹೆದರಿಕೆ ದಿಗಿಲು, ಹಾಗಾಗಿ ತಪ್ಪಿಸಿಕೊಂಡು ಬಂದದ್ದು. ನಿನ್ನ ಕ್ರಿಕೆಟನ್ನೆಲ್ಲ ನಿಲ್ಲಿಸ್ತೇನೆ ನಾನು ಅಂತ ಹೇಳಿ ಅಮ್ಮ ಬಂದಾಗ ಮತ್ತೆ ಯಾರಾದರೂ ಹಾಗೆ ಅಲ್ಲ ನೀವು ಹುಡುಗನ ಹಾಗೆ ಇಲ್ವಾ? ಹೌದು, ಅಡ್ಡಾಗಿ ಕುಳಿತುಕೊಳ್ಳೋದಲ್ಲ, ಬಾಗಿಲಿನ ಎಡೆಯಲ್ಲಿ ಕೂತ್ಕೊಳ್ಳೋದು. ಮಾ, ಸರಿ, ಕಬಾಟಿನ ಎಡೆಯಲ್ಲಿ ಕುಳಿತುಕೊಳ್ಳೋದು, ಮಂಚದ ಅಡಿಯಲ್ಲಿ ಮಲಗುವುದು, ನಿಮಗೆ ಗೊತ್ತಿಲ್ವಾ? ಯಾ, ನಿಮ್ಮ ಬುದ್ಧಿ ಎಲ್ಲ ನನಗೆ ಗೊತ್ತುಂಟು. ಸರಿ, ನೋಡುವ ಇನ್ನು ನೆಕ್ಸ್ಟ್ ಏನು ನೋಡುವ. ನೋಡಲ್ಲಿ ಸ್ಕ್ರೀನಲ್ಲಿ ಬರ್ತದೆ. ಆಗೋ ನೋಡು, ಕೈ ಕಾಲು ತೊಳೆಯದೆ ಮನೆಯ ಒಳಗೆ ಬಂದೆ. ನಿತ್ಯ ಹೇಳಬೇಕೆ, ಶಾಲೆಯ ಸಮವಸ್ತ್ರವನ್ನೂ ತೆಗೆದಿಲ್ಲ. ಶಾಲೆಯಲ್ಲಿ ಹೇಳಿದ ಮನೆ ಕೆಲಸ ಮಾಡುವುದು ಯಾವಾಗ? ಅಮ್ಮ ಗದರಿಸಿದರು. ಆಗಾಗ ನೋಡು 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 ಮನೆಯೊಳಗೆ ಬಂದನು. ಅವನು ಬಂದದ್ದು ಯಾಕೆ? ಅವನು ಹೆದರಿಕೆಯಿಂದ ಬಂದದ್ದು. ಅವನಲ್ಲ ಬಂದ ಬಂದ ಮನೆಯೊಳಗೆ, ಕೈ ಕಾಲು ಯಾವುದು ತೊಳೆಯಿಲ್ಲ. ಆ ಕ್ರಿಕೆಟ್ ಆಡಿ ಮಣ್ಣು ತುಂಬಿ ಧೂಳು ತುಂಬಿ ಬೆವರಿ ಮುದ್ದೆಯಾಗಿದ್ದಾನೆ, ಬಂದಿದ್ದಾನೆ. ಅವನು ಎಷ್ಟು ಸಲ ಹೇಳಿದ್ರು ಅವನಿಗೆ ಅರ್ಥ ಆಗೋದಿಲ್ಲ. ಎಂಥ ಕರ್ಮ ಅಲ್ಲ, ಅಮ್ಮನಿಗೆ ಸಿಟ್ಟು ಬರ್ತದೆ. ಎಷ್ಟು ಸಲ ಹೇಳಬೇಕು ಕೈ ಕಾಲು ಮುಖ ತೊಳೆಯಲಿಲ್ಲ ಅಂತ? ಯೂನಿಫಾರ್ಮ್ ಸಮವಸ್ತ್ರವನ್ನು ಕೂಡ ತೆಗೀಲಿಲ್ಲ. ಈ ಕೈ ಕಾಲು ಮುಖ ತೊಳೆದವನು ಸಮವಸ್ತ್ರ ತೆಗಿತಾನ? ಏಯ್, ಸ್ನಾನ ಮಾಡ್ತಾನ? ಏಯ್, ಸಮವಸ್ತ್ರವೂ ತೆಗೀಲಿಲ್ಲ. ಮತ್ತೆ ಇನ್ನು ಯಾವಾಗ ಇವನು ಶಾಲೆಯ ಕೆಲಸಗಳನ್ನು ಮಾಡ್ತಾರೆ? ಯಾವಾಗ ಇವನು ಶಾಲೆಯ ಕೆಲಸಗಳನ್ನು ಮಾಡ್ತಾರೆ? ಬೇಗ ಮಾಡ್ತೀಯ ಇಲ್ವ ನೀನು ಅಂತ ಹೇಳಿ ಏನು ಮಾಡಿದರು? ಗದರಿಸಿದರು. ಸರಿ ಮಕ್ಕಳೇ, ಇವತ್ತಿಗೆ ನಾವು ಇಲ್ಲಿಯವರೆಗೆ ಪಾಠ ಮಾಡಿದ್ದೇವೆ ಅಲ್ಲ.
ಮಗುವಿನ ಬಗ್ಗೆ ತಾಯಿಯ ಕನಸು ಆಸೆ ಆಕಾಂಕ್ಷೆಗಳನ್ನು ಹೊತ್ತಿರುವಂತಹ ಒಂದು ಪದ್ಯ ಅಲ್ಲ. ಆಮೇಲೆ ಆ ಜಗದೀಶ ಏನು ಮಾಡಿದ, ಮನೆ ಬಿಟ್ಟು ಮನೆ ಒಳಗೆ ಬಾರದೆ ಚೀಲವನ್ನು ಎಸೆದು ಅವನು ಆಟಕ್ಕೆ ಹೋದು. ಹೊತ್ತು ಮುಳುಗಿದರೂ ಬರಲಿಲ್ಲ. ಹಾಗೇ ಬರುವಾಗ ಅವನು ಗದರಿಗೊಂಡು ಹೆದರಿಕೊಂಡು ಬರ್ತಾರೆ. ಯಾಕೆ ಹೆದರಿಕೊಂಡು ಬರ್ತಾರೆ, ಅಮ್ಮ ಗದರಿಸ್ತಾರೋ ಅಂತ. ಹಾಗೆ ಅಲ್ಲಿಯವರೆಗೆ ನಮಗೆ ಇವತ್ತು ಪಾಠ ಆಯಿತು. ಇವತ್ತು ಸ್ವಲ್ಪ ವಿಭಿನ್ನವಾಗಿ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಇಷ್ಟು ಪಾಠದಲ್ಲಿ ಬಂದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಬರೀಬೇಕು. ಪ್ರಶ್ನೆ ನೋಡಿ, ಜಲಜ ಜಗಲಿಯಲ್ಲಿ ಕುಳಿತು ಏನು ಮಾಡುತ್ತಿದ್ದಳು ಹೇಳಿಯಪ್ಪ. ಹಾ, ಏನು ಮಾಡ್ತಿದ್ಲು? ಸರಿ, ಪದ್ಯ ಹೇಳ್ತಾ ಇದ್ಲು. ಇದಕ್ಕೆ ಉತ್ತರ ನೀವೇ ಬರೀಬೇಕು. ನೋಡಿ ಸ್ಕ್ರೀನಲ್ಲಿ ಪ್ರಶ್ನೆ. ಎರಡನೇ ಪ್ರಶ್ನೆ ನೋಡಿ, ಜಲಜ ಬೆತ್ತ ಹಿಡಿದುಕೊಂಡು ಹೊರಟದ್ದು ಏಕೆ? ಈಗ ತಾನೇ ಹೇಳಿದಷ್ಟು ಏಕೆ. ಹಾ, ಕರೆಕ್ಟ್, ಕಾಣುವುದಿಲ್ಲ, ಹೊತ್ತು ಮುಳುಗಿತು ಕಾಣುವುದಿಲ್ಲ ಅಂತ. ಹಾಗಾದರೆ ಆ ಪ್ರಶ್ನೆಗೆ ನೀವು ಉತ್ತರ ನಾಳೆ ಬರ್ಕೊಂಡು ಬರಬೇಕು. ಇನ್ನು ನೋಡಿ ಇನ್ನೊಂದು ವಿಷಯ, ಈ ಪಾಠದ ಮಾಡುವಾಗ ನಾನು ನಿಮಗೆ ಕೆಲವು ಪದಗಳನ್ನು, ಹೊಸ ಪದಗಳನ್ನು, ನವೀನ ಪದಗಳನ್ನು ಹೇಳಿದ್ದೇನೆ. ಅದರ ಅರ್ಥವನ್ನು ಬರ್ಕೊಂಡು ಬರಬೇಕು. ಯಾವುದಪ್ಪ ಆ ಪದಗಳು? ನೋಡು, ಆ ಪದಗಳು ಯಾವುದು ಅಂತ ನೋಡಿ. ಓದಿದ್ದೀರಾ? ನವೀನ ಪದಗಳು ನೋಡಿ, ಪ್ರಭು, ಚೂಡಾಮಣಿ, ಜ್ಯೋತಿ, ಎಸೆ, ನೋಡಿದ್ದೀರಲ್ಲ, ಹೀಗೆ ಹಲವು ಪದಗಳು. ಇನ್ನು ನೋಡಿ ಇನ್ನೊಂದು ಕೆಲಸ, ಅಕಾರಾದಿಯಾಗಿ ಬರೀಬೇಕು. ಅದೆಂಥದಪ್ಪ ಅಕಾರಾದಿ? ಅಕ್ಷರಗಳ ಏನು ಓತಪ್ರೋತವಾಗಿ ಬರಬೇಕು, ನಿರರ್ಗಳವಾಗಿ, ಒಂದರ ಹಿಂದೆ ಒಂದರ ಹಿಂದೆ ಕರೆಕ್ಟ್ ಗೊತ್ತಿರಬೇಕು, ಕಾಗುಣಿತಾಕ್ಷರಗಳು ಆಗಿರಬೇಕು ಅಂತ ಹೇಳಿದ್ದೀನಿ. ಅಕಾರಾದಿಯಾಗಿ ಬರೆಯುವುದು ಅಂದರೆ ಹೇಗೆ ನೋಡಿ, ಇಷ್ಟು ಪದಗಳಲ್ಲಿ ಉಂಟಲ್ಲ, ಇದರಲ್ಲಿ ಯಾವ ಅಕ್ಷರದ ಪದಗಳನ್ನು ಫಸ್ಟಿಗೆ ಬರೀಬೇಕು, ಆದಿಂದ ಸುರಾಗುವ ಪದಗಳುಂಟ ನೋಡಿ. ಅಲ್ಲಿ ನೋಡಿ, ಪ್ರಭು, ಚೂಡಾಮಣಿ, ಜ್ಯೋತಿ, ಎಸೆ, ದಾರಿ ಕಾಣದೆ, ಹೀಗೆಲ್ಲ ಉಂಟು. ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗುವ ಪದ ಅಲ್ಲಿ ಫಸ್ಟಿಗೆ ನೋಡಿ ನೋಡಿ. ಗುಡ್, ಯಾವುದು? ಎಸೆ. ಅದಕ್ಕಿಂತ ಮೊದಲು ಉಂಟ ಪ್ರಭು, ಲಾಸ್ಟಿಗೆ ಪಪ್ಪ ಬಾಬಮ್ಮ, ಚೂಡಾಮಣಿ ಚಾಚ ಜಾಜನ್ಯ. ಓಕೆ, ಹಾಗಾಗಿ ಎಸೆ. ಎಸೆ ಆದ ಮೇಲೆ ಬೇರೆ ಯಾವುದು ಉಂಟು ನೋಡಿ. ಎ ಎಲ್ಲಿಂದ ಬರೋದು? ಸ್ವರಾಕ್ಷರಗಳು ಎ. ಬಾಕಿ ಯಾವುದು ಯಾವುದು? ಜ್ಯೋತಿ. ಅದು ಯಾವುದು? ವ್ಯಂಜನ. ಯಾವುದು? ಸರಿ, ಕಾಕ ಗ, ಗದರಿಸು, ಗದರಿಸು. ಗುಡ್. ಹಾಗೆ ನೋಡುವಾಗ ಗ ಆದ ಮೇಲೆ ದಾಕ್ಷೆ ಗ, ಎರಡು ಅಕ್ಷರಗಳಿದ್ರೆ ಅಲ್ಲಿ ಗಮನಿಸಬೇಕು. ನೆಕ್ಸ್ಟ್ ನೋಡಿ, ಕಾಯ್ತು ಗಾಯ್ತು. ನೆಕ್ಸ್ಟ್ ಯಾವುದು ಬರ್ತದೆ ಉಂಟಾ? ಸಿದ್ಧ. ಅಯ್ಯೋ, ಸಿದ್ಧಗಳಾಗ ಅದು ಯಾ ರಾ ಲಾ ವಾ ಶಾ ಸೋ, ಅದು ಕೊನೆಗೆ ಬರೋದು. ಮತ್ತೆ ಯಾವುದು ಬರ್ತದೆ? ಜ್ಯೋತಿ. ಅಲ್ಲ, ಜ್ಯೋತಿಗಿಂತ ಮೊದಲು ಇಲ್ಲ ಅಲ್ಲಿ ನೋಡಿ. ಜ್ಯೋತಿ ಯಾವಾಗ ಬರ್ತದೆ? ಚಾಚ ಜ ಜನ್ಯ ಜ ಜ ಜ ಜಿ ಜಿ ಜು ಜು ಜೋ. ಹಾಗಾದ್ರೆ ಅದಕ್ಕಿಂತ ಮೊದಲು ಉಂಟಲ್ಲ. ಎಸ್, ದಿಗಿಲು, ದಿಗ್ಗಿಲು. ದಾಕ್ಕೆ ಸಂಬಂಧಪಟ್ಟ ಎರಡು ಪದಗಳು ಉಂಟ ನೋಡಿ ಅಲ್ಲಿ? ಇಲ್ಲ. ಹಾಗಾಗಿ ಎಸೆ, ಮತ್ತೆ ಯಾವುದು? ಗದರಿಸು, ಚೂಡಾಮಣಿ ಬಾಕಿ ಆಯ್ತಲ್ಲ. ಚೂಡಾಮಣಿ ಇನ್ನು ನಾನು ಹೇಳುವುದಿಲ್ಲ, ನೀವೇ ಬರೀರಿ ಮಕ್ಕಳೇ, ಆಯ್ತಾ? ಇದು ನಿಮಗೆ ಅಕಾರಾದಿಯಾಗಿ ಬರೆಯೋದು ನಿಮಗೆ ಹೋಮ್ವರ್ಕ್, ಮನೆ ಕೆಲಸ. ಮತ್ತೆ ಗಾದೆಗಳ ಬಗ್ಗೆ ಎಲ್ಲ ಹೇಳಿದ್ದೇವೆ, ಗೇಮ್ ಎಲ್ಲ ಆಡಿದ್ದೇವೆ, ನಮಗೆ ಗೊತ್ತುಂಟು ಅಲ್ಲ. ನಿಮ್ಮ ಪಾಠ ಪುಸ್ತಕದಲ್ಲಿ ಉಂಟು ನೋಡಿ ಗಾದೆಗಳು. ಪೇಜ್ ಎಷ್ಟು? ಸರಿ, 59ನೇ ಪೇಜನ್ನು ನೋಡಿ. ಹೊಂದಿಸಿ ಬರೆಯುವ ಅಂತ ಉಂಟು ನೋಡಿ. ಸರಿಯಲ್ಲ, ನೋಡಿದಿರ? ಕುಂಬಾರನಿಗೆ ಯಾವುದನ್ನು ಜೋಡಿಸ್ತೀರಿ? ಕುಂಬಾರನಿಗೆ ಯಾವುದು? ಕೋಣ ಇಳಿಯಿತು ಅಂತಲ್ಲ, ಅಲ್ಲ. ತಾಯಿಗೆ ಮಗ ಅಂತಲ್ಲ, ಅಲ್ಲ. ಕುಂಬಾರನಿಗೆ ವರುಷದೊಣ್ಣೆಗೆ ನಿಮಿಷ ಕೆಳಗೆ ಜೋಡಿಸಬೇಕು. ಮತ್ತೆ ಎತ್ತು ಏರಿಗೆ ತಾಯಿಗೆ ಮಗವಾ? ಎತ್ತು ಏರಿಗೆ ಎಳೆದರೆ ಸರಿ, ಕೋಣ ನೀರಿಗೆಳೆಯಿತು. ಹಾಗೆಯೇ ಎಲ್ಲವನ್ನು ಮಾಡಿಕೊಂಡು ಬನ್ನಿ. ಇವತ್ತಿನ ಚಟುವಟಿಕೆಗಳು ಯಾವುದು?
ಒಂದನೇದು ಪ್ರಶ್ನೆಗೆ ಉತ್ತರ, ಎರಡು ಪ್ರಶ್ನೆಗಳು ಅಲ್ಲ. ಮತ್ತೆ ಒಂದು ಅಕಾರಾದಿಯಾಗಿ ಬರೀಲಿಕ್ಕೆ ಉಂಟು. ಸರಿ, ಇನ್ನೊಂದು ಯಾವುದು? ಗಾದೆಗಳನ್ನು ಹೊಂದಿಸಿ ಬರೀಲಿಕ್ಕೆ ಮತ್ತೆ ಅರ್ಥವನ್ನು ಬರೀಲಿಕ್ಕೆ. ಇಷ್ಟು ಚಟುವಟಿಕೆಗಳು ನನ್ನ ಮಕ್ಕಳು ಮಾಡಲೇಬೇಕು, ಮಾಡಿದರೆ ಸಾಲದು, ಕಲಿಯಲೇಬೇಕು. ಅವತ್ತವತ್ತಿನ ಪಾಠವನ್ನು ಓದಿ ಬರೆದು ಕಲಿಯಬೇಕು, ಚಟುವಟಿಕೆಗಳನ್ನು ಮಾಡಬೇಕು. ಕಲಿಯುವ ಸಮಯದಲ್ಲಿ ಕಲಿಯಿರಿ ಮಕ್ಕಳೇ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುವುದಿಲ್ಲ. ಸೊ ಕಲಿಯಿರಿ, ಓದಿರಿ, ಅರ್ಥೈಸಿರಿ, ಚಟುವಟಿಕೆಗಳನ್ನು ಮಾಡಿ ನಾಳೆ ಬರುವಾಗ ಈ ಚಟುವಟಿಕೆಗಳನ್ನು ಮಾಡಿ ತರ್ತೀರಿ ಅಂತ ಹೇಳುವಂತಹ ಭರವಸೆ ನನಗಿದೆ. ಆದ್ದರಿಂದ ಅದನ್ನು ಹುಸಿ ಮಾಡದಿರಿ ಮಕ್ಕಳೇ. ನಮಸ್ಕಾರ.